ಇಂದು ವಿಶ್ವ ಒಂದು ಹೊಸ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದೇನೆಂದರೆ ಕೊರೋನಾ ಎನ್ನುವಂಥ ಒಂದು ವ್ಯಾಧಿ. ಅದು ಎಲ್ಲರನ್ನೂ ಕೂಡ ಬೆಚ್ಚಿಗೆನಿಸಿದೆ. ಯಾಕೆಂದರೆ ಮನುಷ್ಯ ಜನಾಂಗಕ್ಕೆ ಅಪಾಯ ಬರುವಂಥ ಸೋಂಕು ರೋಗವಾಗಿದೆ. ಈ ಹಿಂದೆ ಪ್ರಪಂಚದಲ್ಲಿ ಅನೇಕ ಬಾರಿ ಫ್ಲೂಗು ಮತ್ತು ಬೇರೆ ಬೇರೆ ರೀತಿಯ ವ್ಯಾಧಿಗಳು ಬಂದು ಜನರನ್ನ ಸಾವಿರಾರು ಸಂಖ್ಯೆಯಲ್ಲಿ ಕೊಂಡು ಹೋಗಿದ್ದಾರೆ. ಈ ಪ್ಲೇಗು ಮತ್ತು ಮುಂತಾದ ಸೋಂಕು ರೋಗಗಳು ಆಗ ಬಂದಾಗ ಅದಕ್ಕೆ ಪರ್ಯಾಯವಾದ ಔಷಧಿ ಇರಲಿಲ್ಲ, ಮತ್ತು ಅದಕ್ಕೆ ಬೇಕಾದಂತಹ ಸವಲತ್ತುಗಳು ವೈದ್ಯಕೀಯ ಸವಲತ್ತುಗಳು ಆಗಿರಲಿಲ್ಲ, ಮತ್ತು ಮಾಹಿತಿ ಇರಲಿಲ್ಲ. ಎಷ್ಟು ಜನ ಸತ್ತರು, ಎಷ್ಟು ಜನ ಬದುಕಿದ್ರು, ಎಷ್ಟು ಜನ ಎಷ್ಟು ಮರಳಿದ್ರು ಅನ್ನೋದಕ್ಕೆ ಲೆಕ್ಕ ಇಲ್ಲ. ಆದರೆ ಇವತ್ತು ಮಾಧ್ಯಮಗಳ ಸಹಾಯದಿಂದ ಇಡೀ ವಿಶ್ವದಲ್ಲಿ ಜಾಗೃತಿ ಉಂಟಾಗಿದೆ. ಕಲಿಯುಗ ಕೆಟ್ಟದ್ದು ಅಂತ ಹೇಳ್ತಾರೆ, ಆದರೆ ಕಲಿಯುಗ ಒಳ್ಳೇದು. ಯಾಕೆಂದ್ರೆ ಈ ಕಲಿಯುಗದಲ್ಲಿ ಮಾತ್ರ ಇವತ್ತು ಕಾಯಿಲೆಗಳು ಬಂದಾಗ, ಭೀಕರವಾದ ಆಪತ್ತುಗಳು ಬಂದಾಗ, ಬಿರುಗಾಳಿಯಿಂದ ಇರಬಹುದು ಅಥವಾ ಸಮುದ್ರದಿಂದ ಬರತಕ್ಕಂಥ ಅಲೆಗಳಿಂದ ಇರಬಹುದು ಅಥವಾ ಪ್ರವಾಹದಿಂದ ಇರಬಹುದು, ಒಣ ಸಂದರ್ಭದಲ್ಲಿ ಬರುವಂಥ ಕಾಯಿಲೆಗಳಿಂದ ಇರಬಹುದು, ಎಲ್ಲದರ ರಕ್ಷಣೆಗೆ ಈಗ ಅವಕಾಶ ಇದೆ. ಇವತ್ತು ಕೊರೋನಾ ವ್ಯಾಧಿ ಕೂಡ ಎಲ್ಲಿ ಹುಟ್ಟಿತು, ಎಲ್ಲಿ ಬೆಳೆಯಿತು, ಅದು ನಮಗೆ ಮುಖ್ಯ ಅಲ್ಲ. ಆದರೆ ನಮ್ಮ ರಕ್ಷಣೆ ಮಾಡಿಕೊಳ್ಳೋದು ನಾವು ಬಹಳ ಮುಖ್ಯ. ಇವತ್ತು ಕೊರೋನಾ ಕಾಯಿಲೆಯಿಂದಾಗಿ ಸಾವು ಬರುತ್ತೆ ಅನ್ನೋದು ನಿಶ್ಚಯ, ಆದರೆ ಇನ್ನುವರೆಗೆ ಅದಕ್ಕೆ ಬೇಕಾದ ಔಷಧಿಯನ್ನು ಯಾರು ಹುಡುಕಲಿಲ್ಲ ಅಥವಾ ಹುಡುಕಲಿಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕಾಗಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಆದರೆ ಅದುವರೆಗೆ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟು ಬಹಳ ಕಟುವಾದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಒಂದು ದೇಶ ಲಾಕ್ಡೌನ್ ಮಾಡೋದು ಅಂತಂದ್ರೆ ಪ್ರಧಾನಿಗೆ ಬಯಸಿ ಅದಕ್ಕಿಂತ ದೊಡ್ಡ ಸವಾಲು ಇರಲಿಕ್ಕಿಲ್ಲ. ಅವರು ಅದನ್ನ ಸವಾಲನ್ನು ತೆಗೆದುಕೊಂಡು ಇವತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಲಾಕ್ಡೌನ್ ಮಾಡಿಕೊಂಡು ಮನೆ ಒಳಗೆ ಉಳಿಯಿರಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗೆ ಒಂದು ರೀತಿಯಲ್ಲಿ ಸಂತೋಷ ಏನು ಅಂತಂದ್ರೆ 99% ಜನ ಇದನ್ನು ಬಹಳ ಚೆನ್ನಾಗಿ ಒಪ್ಪಿಕೊಂಡಿದ್ದಾರೆ, ಅರ್ಥೈಸಿಕೊಂಡಿದ್ದಾರೆ. ಶೇಕಡ 1% ಜನ ಯಾರು ಅವಿದೇಯತೆಯಿಂದ ಇದ್ದಾರೆ ಅವರನ್ನು ಒಂದು ಕ್ಷಣಕ್ಕೆ ನಾವು ಮರೆತರೆ 99% ಜನ ವಿಧೇಯರಾಗಿ ಸತ್ ಪ್ರಜೆಗಳಾಗಿ ಸತ್ ಸಂಪ್ರದಾಯವನ್ನು ಬೆಳೆಸಿದ್ದಾರೆ ಎಂದು ನನಗೆ ತುಂಬಾ ಸಂತೋಷ. ನಮ್ಮ ದೇವಸ್ಥಾನಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಎಷ್ಟು ಜನ ಬರ್ತಾರೆ ನಿಮ್ಗೆ ಗೊತ್ತಿದೆ, ಆದರೆ ಕಳೆದ ಒಂದು ವಾರದಿಂದ ಒಬ್ಬ ವ್ಯಕ್ತಿ ಕೂಡ ದರ್ಶನಕ್ಕೆ ಬರಲಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ದರ್ಶನಕ್ಕೆ ಬರಲಿಲ್ಲ ಅನ್ನೋದು ಮುಖ್ಯ ಅಲ್ಲ, ಯಾರೋ ಒಬ್ರು ಬಂದು ಅಂತೇಳಿ ನಾವು ಹುಡುಕೋ ಅವಶ್ಯಕತೆನೇ ಇಲ್ಲ. ಇವತ್ತು ನಾನೆಲ್ಲ ಯಾರು ಈ ಶಿಸ್ತನ್ನು ಪಾಲಿಸಿದ್ದೀರಿ ನಿಮಗೆಲ್ಲ ಅಭಿನಂದನೆಗಳನ್ನು ಕೊಡ್ತೇನೆ. ಮಂಜುನಾಥ್ ತನ್ನ ಆಶೀರ್ವಾದ ಮಾಡಲಿ ಅಂತ ನಿಮಗೆ ಹೇಳ್ತೇನೆ. ಇಳಿದವರಿಗೆ ಒಂದು ಸಂದೇಶ ಇದೆ ನೋಡಿ, ಇದು ಸ್ವಲ್ಪ ಅಭ್ಯಾಸ ಇಲ್ಲದಾದ ಒಂದು ಸಂದರ್ಭ. ನೀವೆಲ್ಲರೂ ಕೂಡ ಮನೆ ಒಳಗೆ ಇರಿ, ಮನೆ ಹೊರಗೆ ಬರಬೇಡಿ. ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಆಹಾರ ವಿಹಾರ ವಿಚಾರಗಳನ್ನು ಮನೆ ಒಳಗೆ ಇಟ್ಕೊಳ್ಳಿ. ಕುಟುಂಬದವರ ಜೊತೆಗೆ ಸಮಯವನ್ನು ಕಳೆಯೋದಕ್ಕೆ ಇದು ಒಳ್ಳೆ ಅಭ್ಯಾಸ, ಒಳ್ಳೆ ಸಮಯ. ಆದರೆ ಎಷ್ಟೋ ಮನೆಯಲ್ಲಿ, ಸಣ್ಣ ಮನೆಗಳಲ್ಲಿ, ಮಧ್ಯಮ ವರ್ಗ ಮತ್ತು ಶ್ರೀಸಾಮಾನ್ಯರ ಮನೆಗಳಲ್ಲಿ ಎಲ್ಲರೂ ಒಟ್ಟಿಗೆ ಇರೋದು ಕಷ್ಟವಾಗಿತ್ತು. ದುಡಿಮೆ ಹೋಗೋ ಗಂಡಸರು ಮನೆಗೆ ಒಳಗೆ ಇದ್ದುಕೊಂಡು ಕೆರಪಡಿಸ್ತಾರೆ. ಮಕ್ಕಳನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಶಾಲೆನೂ ಇಲ್ಲ, ಆಟಕ್ಕೂ ಕೂಡ ಹೊರಗೆ ಹೋಗೋಕೆ ಅವಕಾಶ ಇಲ್ಲ ಅಂತ ಆದರೆ ಮಕ್ಕಳನ್ನ ಹೇಗೆ ಹತೋಟಿ ಮಾಡ್ತಾರೆ ನಿಮಗೆ ಗೊತ್ತು. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಜ್ಞೆಯನ್ನು ಕೊಡಿ, ಜಾಗೃತಿಯನ್ನು ಉಂಟು ಮಾಡಿ. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಈ ಸೋಂಕು ರೋಗಗಳಿಂದ ನಾವು ಬಚಾವಾದರೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಅಂತ ಹೇಳಿ ಅವರನ್ನು ಎಚ್ಚರಿಕೆ ಕೊಡಿ. ಎಲ್ಲರೂ ಕೂಡ ಶೈಲವನ್ನು ಪಾಲಿಸಿ, ಮನೆ ಒಳಗೆ ಇರಿ. ಸಾರ್ವಜನಿಕ ಸ್ಥಳಗಳಿಗೆ ಅನಿವಾರ್ಯವಾದಂತಹ ಸಂದರ್ಭ ಅಂದ್ರೆ ಹಾಲು ಅಥವಾ ಹಣ್ಣು ತರಕಾರಿಗಳು ತೆಗೆದುಕೊಂಡು ಬರಬೇಕಾದಂತಹ ಸಮಯ ಇದ್ದಾಗ ಒಬ್ಬರೇ ದೂರದೂರ ಅಂತರವನ್ನ ಕಾದುಕೊಂಡು ರಕ್ಷಣೆ ಮಾಡಿಕೊಳ್ಳಿ ಎಂದು ನಿಮಗೆ ಹೇಳ ಬಯಸ್ತೇನೆ. ಇನ್ನೊಂದು ಮಾತು, ಈ ಸಂದರ್ಭದಲ್ಲಿ ನೀವು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ಹೇಗೆ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋದು ಅಂತಂದ್ರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ಹೊರಗು ವ್ಯವಹಾರಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದೆ ವಾಯು ವ್ಯವಹಾರ ಹೋಗೋದು ಮಾಡದಿದ್ರೆ ಯೋಗವನ್ನು ಅಭ್ಯಾಸ ಮಾಡಿ. ಯೋಗಾಸನಗಳು ನಾನು ದಿನ ಯೋಗಾಸನಗಳನ್ನು ಹಾಕ್ತೇನೆ, ಯೋಗಾಸನವನ್ನು ಮಾಡಿಕೊಳ್ಳುತ್ತೇನೆ. ಇದರೊಂದಿಗೆ ಇನ್ನೊಂದು ಸಲಹೆ ಇದೆ. ಈಗ ನಮ್ಮ ಹಿಂದೂಗಳಲ್ಲಿ ಎಲ್ಲರೂ ಕೂಡ ದೇವರ ಪೂಜೆಯನ್ನು ಮಾಡ್ತೀವಿ, ಆದರೆ ಹಿಂದಿನ ಕಾಲದ ಹಾಗೆ ಇವತ್ತು ಯಾರು ಕೂಡ ವ್ರತ ನಿಯಮದಿಂದ ಪೂಜೆ ಮಾಡೋದಿಲ್ಲ. ಬರೀ ನಮಸ್ಕಾರ ಮಾಡೋದು, ಉಡುಪಕ್ಕೆ ಹಿಡಿಯೋದು, ಗಂಧ ಹಿಡಿಯೋದು, ಆರತಿ ಹಿಡಿಯೋದು ಮಾಡ್ತೀವಿ. ಅದರ ಬದಲಾಗಿ ಗಂಡಸು ಕಡ್ಡಾಯವಾಗಿ
ಆರರಿಂದ ಹನ್ನೊಂದು ಸೂರ್ಯ ನಮಸ್ಕಾರ ಅಥವಾ ದೀರ್ಘಗಂಧ ನಮಸ್ಕಾರ ಮಾಡಿದ್ರೆ ದೊಡ್ಡ ವ್ಯಾಯಾಮ ಅದು. ಮಹಿಳೆಯರು ಅಡ್ಡಬಿದ್ದು ನಮಸ್ಕಾರ ಮಾಡಬೇಕು, ದೀರ್ಘಗಂಧ ನಮಸ್ಕಾರ ಅವರು ಮಾಡಬಾರ್ದು, ಸಂಜಾನ ನಮಸ್ಕಾರವನ್ನು ಅವ್ರು ಮಾಡಬೇಕು. ಅವರು ದಿನ ಮಾಡಿ ಎದ್ದು ಒಂದೇ ಸಲ ಐದು ಸಲ ಅಥವಾ ಆರು ಸಲ ಅಥವಾ ಹನ್ನೊಂದು ಸಲ ಎದ್ದು ಮಾಡಿ ಅದು ದೊಡ್ಡ ವ್ಯಾಯಾಮ ಆಗುತ್ತೆ. ಹೊಟ್ಟೆಯ ಎಲ್ಲ ಸ್ನಾಯುಗಳು ಕೂಡ ಅದು ವ್ಯಾಯಾಮ ಕೊಡ್ತದೆ. ಅದೇ ರೀತಿಯಲ್ಲಿ ನಾವು ಬಗ್ಗೆ ನಮಸ್ಕಾರ ಮಾಡಿದ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಆಮೇಲೆ ಉಸಿರಾಟದ ವ್ಯವಸ್ಥೆ ಹೆಚ್ಚಾಗುತ್ತೆ ಮತ್ತು ಕೈಕಾಲುಗಳೆಲ್ಲ ಸಡಿಲವಾಗುತ್ತೆ. ಇದರಿಂದಾಗಿ ಎಲ್ಲರೂ ಕಡ್ಡಾಯವಾಗಿ ಗಂಡಸರು ದೀರ್ಘದಂಡ ನಮಸ್ಕಾರ, ಹೆಂಗಸರು ಅಡ್ಡದಿದ್ದು ನಮಸ್ಕಾರ ಮಾಡುವ ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ತುಂಬಾ ನಿಮಗೆ ಅದರಿಂದ ಆರೋಗ್ಯಕ್ಕೆ ಒಳಗಾಗುತ್ತೆ. ಮಿತವಾದ ಆಹಾರ ಇರಲಿ, ಸ್ವಾಭಾವಿಕವಾಗಿ ಬೇಕಾದಷ್ಟು ಆಹಾರ ಸಿಗೋದಿಲ್ಲ, ಹೋಟ್ಲ ಆಹಾರ ನಿಮಗಂತ ಈಗ ಸಿಗೋದಿಲ್ಲ, ನಿಮ್ಮ ಪುಣ್ಯ. ಆದರೆ ಹಿತಬುಕ್ ಮಿತಬುಕ್ ಅನ್ನುವ ಹಾಗೆ ಹಿತವಾದ ಆಹಾರ ಮಿತವಾದ ಆಹಾರ ಸೇವನೆ ಮಾಡಿ. ಮಕ್ಕಳಿಗೆ ಕೂಡ ಮನೆಯಲ್ಲಿ ವ್ಯಾಯಾಮಗಳನ್ನು ಹೇಳ್ಕೊಡಿ, ಯೋಗಾಸನಗಳನ್ನು ಹೇಳ್ಕೊಡಿ, ಒಳ್ಳೆಯ ಸಂಸ್ಕಾರವನ್ನು ಹೇಳಿ. ಖಂಡಿತವಾಗಿ ಈ ಸೋಂಕು ವಾಸಿ ಆಗುತ್ತೆ, ಈ ಸೋಂಕು ಹೋಗುತ್ತೆ, ಇದು ಶಾಶ್ವತ ಇರೋದಿಲ್ಲ. ಅದರಿಂದ ಮಂಜುನಾಥ ಸ್ವಾಮಿಯಲ್ಲಿ ನಾವು ನಿತ್ಯವೂ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ಅನೇಕ ರೀತಿಯ ಹೋಮಗಳನ್ನು ಮಾಡ್ತಾ ಇದ್ದೇವೆ, ಪೂಜೆಗಳನ್ನು ಮಾಡ್ತಾ ಇದ್ದೇವೆ, ಅರ್ಚನೆಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಲೋಕ ಕಲ್ಯಾಣಕ್ಕಾಗಿ, ನಿಮ್ಮೆಲ್ಲ ಹಿತಕ್ಕಾಗಿ. ಹಾಗಾಗಿ ನೀವೆಲ್ಲರೂ ತಿಳ್ಕೊಳ್ಳಿ, ನಿತ್ಯ ದರ್ಶನ ನಿಮಗೆ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಮಂಜುನಾಥ ಸ್ವಾಮಿಯದ್ದು ನಡೀತದೆ. ನೀವು ಮನಸ್ಸಿನಲ್ಲೇ ದರ್ಶನ ಮಾಡಿ, ಫೋಟೋ ಇದ್ರೆ ಫೋಟೋ ದರ್ಶನ ಮಾಡಿ, ನಿಮ್ಮ ಕುಲದೇವರ ಫೋಟೋ ದರ್ಶನ ಮಾಡಿ, ಮನೆ ದೇವರ ಫೋಟೋ ದರ್ಶನ ಮಾಡಿ, ನಿಮ್ಮ ಸ್ಮರಣೆಯನ್ನ ನಿಮ್ಮ ಹಿರಿಯರು ತಂದೆ ತಾಯಿಗಳ ಮೇಲೆ ಇಟ್ಕೊಳ್ಳಿ. ಈ ರೀತಿಯಾಗಿ ಸಮಯದ ಪಾಲನೆಯೂ ಆಗುತ್ತೆ, ಅಂತರಂಗ ದರ್ಶನವೂ ಆಗುತ್ತೆ, ಲೋಕಹಿತವೂ ಆಗುತ್ತೆ. ನಾನು ಸುಖವಾಗಿರ್ಬೇಕು, ಇತರರು ಸುಖವಾಗಿ, ಲೋಕ ಸಮಸ್ತ ಸುಖನೋ ಭವಂತು ಅಂತಂದ್ರೆ ಎಲ್ಲರೂ ಸುಖವಾಗಿರ್ಬೇಕು ಅನ್ನುವ ಭಾವನೆಯೇ ದೊಡ್ಡ ಪುಣ್ಯ ಕೊಡುತ್ತೆ. ಹಾಗಾಗಿ ನೀವೆಲ್ಲರೂ ನಿತ್ಯವೂ ಕೂಡ ನಿಮ್ಮ ಸ್ವಯಂವನ್ನು ನೀವು ಪಾಲಿಸಿ, ಇತರರಿಗೆ ಕೂಡ ನೀವು ಮಾರ್ಗದರ್ಶಕರಾಗಿ, ಎಲ್ಲ ರೀತಿಯಿಂದಲೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಈ ಸೋಂಕನ್ನು ನಮ್ಮ ದೇಶದಿಂದ ಹೊರಗೋಡಿಸಲು ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ, ನಾವೆಲ್ಲ ಸಂಕಲ್ಪ ಮಾಡೋಣ, ಎಲ್ಲ ರೀತಿಯಲ್ಲಿ ನಮ್ಮ ದೇಶವನ್ನು ಮುಂದುವರಿಸೋಣ, ಮುಂದಿನ ಜನಾಂಗಕ್ಕೆ ನಾವು ರಕ್ಷಣೆ ಕೊಡೋಣ ಅಂತ ನಿಮ್ಮೆಲ್ಲರನ್ನು ಕೇಳಿಕೊಂಡು, ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮ ಜೊತೆಗಿದ್ದಾರೆ, ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ನಿಮ್ಗೆ ಯಾವತ್ತೂ ಕೂಡ ಬರುವ ಆಪತ್ತನ್ನು ದೂರ ಮಾಡ್ತಾರೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ಆಶ್ವಾಸನೆ ಕೊಟ್ಟು ನಿಮ್ಮ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ದಿನ ಪ್ರಾರ್ಥಿಸಿಕೊಳ್ತಾರೆ.